ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಏರಂಡ ತೈಲ, ಔಡ್ಲೆಣ್ಣೆ, ಹರಳೆಣ್ಣೆ. ವೀಕ್ಷಕರೇ, ಹರಳೆಣ್ಣೆಯ ಬಳಕೆಯನ್ನು ಹೇಗೆ ಮಾಡೋದು, ಇದರ ಪ್ರಯೋಜನ ಏನೋ ತಿಳ್ಕೊಳೋದಕ್ಕಿಂತ ಮುಂಚೆ ಹರಳೆಣ್ಣೆಯ ಗುಣಧರ್ಮಗಳನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಬೋಣ. ವೀಕ್ಷಕರೇ, ಹರಳೆಣ್ಣೆ ಉಷ್ಣ ವೀರ್ಯ ದ್ರವ್ಯ. ಹರಳೆಣ್ಣೆ ಉಷ್ಣ ಗುಣಗಳನ್ನು ಹೊಂದಿರೋದ್ರಿಂದ ಇದಕ್ಕೆ ಉಷ್ಣ ತೈಲ ಅಂತಲೇ ಹೇಳ್ತಾರೆ. ವೀಕ್ಷಕರೇ, ಹರಳೆಣ್ಣೆ ತಂಪು ಹಾಗೆ ಹಿಂಗೆ ಅಂತ ತಲೆ ಹಾಕೊಂಡು ತಪ್ಕೊಂತಾರೆ. ಹರಳೆಣ್ಣೆ ತಂಪಲ್ಲ, ಖಂಡಿತವಾಗೂ. ಏರಂಡ ತೈಲ ಉಷ್ಣ ವೀರ್ಯ ದ್ರವ್ಯ, ದೇಹಕ್ಕೆ ಹೀಟನ್ನು ಕೊಡ್ತದೆ ವೀಕ್ಷಕರೇ. ಆದರೂ ಕೂಡ ಇದಕ್ಕೆ ಭೇದನೀಯ ಗುಣ ಇದೆ, ಸರಗುಣ ಇದೆ, ಸ್ನಿಗ್ಧ ಗುಣ ಇದೆ. ಹಾಗಾಗಿ ಹರಳೆಣ್ಣೆಯನ್ನು ಮುಖ್ಯವಾಗಿ ಮನಬದ್ಧತೆಯಲ್ಲಿ ಉಪಯೋಗ ಮಾಡ್ತೇವೆ. ವೀಕ್ಷಕರೇ, ಮಲ ಕರುಳಿನಲ್ಲಿ ಕಟ್ಕೊಂಡಾಗ ಉಷ್ಣ ಗುಣನೂ ಬೇಕು, ಅದರ ಜೊತೆಗೆ ಆ ಉಷ್ಣ ಗುಣ ಅದನ್ನು ಜೀರ್ಣ ಮಾಡ್ತದೆ, ಲೂಸ್ ಮಾಡ್ತದೆ. ಭೇದನೆಯ ಗುಣ ಇರೋದ್ರಿಂದ ಮಲವನ್ನು ಹೊಡಿತದೆ, ಮಲವನ್ನು ಛಿದ್ರ ಛಿದ್ರಗೊಳಿಸ್ತದೆ, ಮಲವನ್ನು ಭೇದಿಸ್ತದೆ. ಮತ್ತು ಸರಗುಣ ಇರೋದ್ರಿಂದ ಸ್ನಿಗ್ಧಗೊಳಿಸಿಬಿಟ್ಟು ಸರಾಗವಾಗಿ ಕರುಳಿಂದ ಹೊರಗಡೆ ಹಾಕಲಿಕ್ಕೆ ಮಲಬದ್ಧತೆಯಲ್ಲಿ ಇದು ಡ್ರಗ್ ಆಫ್ ಚಾಯ್ಸ್, ರಾಮಬಾಣ ಔಷಧಿ. ವೀಕ್ಷಕರೇ, ಇದು ಆಂತರಿಕ ಪ್ರಯೋಗ ಆಯಿತು, ಮಲ ವಿಸರ್ಜನೆ ಮಾಡಲಿಕ್ಕೋಸ್ಕರ ಮಲಬದ್ಧತೆಯಲ್ಲಿ. ಹಾಗಾದರೆ ಎಕ್ಸ್ಟರ್ನಲಿ ಹರಳೆಣ್ಣೆಯನ್ನು ಯಾವ ರೀತಿ ಬಳಕೆ ಮಾಡುವಂಥದ್ದು? ವೀಕ್ಷಕರೇ, ಎಲ್ಲ ರೀತಿಯ ಆಮವಾತ, ಸಂಧಿವಾತದಲ್ಲಿ ನೋಡಿ, ಜಾಯಿಂಟ್ ಪೇನ್ಸಲ್ಲಿ ಹಲವಾರು ವಿಧ, ಆಸ್ಟ್ರಿಯೋ ಆರ್ಥರೈಟಿಸ್, ರೊಮ್ಯಾಟಿಡ್ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್, ವಿಚಿತ್ರ ಸೋರಿಯಾಟಿಕ್ ಆರ್ಥರೈಟಿಸ್, ವಿಚಿತ್ರ ವಿಚಿತ್ರ ಆರ್ಥರೈಟಿಸ್ ಇದಾವೆ. ಎಲ್ಲವನ್ನು ಒಂದೇ ಕ್ಯಾಟಗರಿಯಲ್ಲಿ ಒಂದೇ ರೀತಿಯಲ್ಲಿ ನೋಡೋದು ತಪ್ಪಾಗ್ತದೆ. ಸಂಧಿವಾತ ಬೇರೆ, ಆಮವಾತ ಬೇರೆ. ಸಂಧಿವಾತ ಅಂತಂದರೆ ವಯಸ್ಕರಲ್ಲಿ ಸಂಧಿಗಳು ಜಾಯಿಂಟಲ್ಲಿ, ಕೀಲಲ್ಲಿ ಎಣ್ಣೆಯ ಅಂಶ, ಜಿಡ್ಡಿನ ಅಂಶ ಕಡಿಮೆ ಆಗ್ಬಿಟ್ಟು ಮೂಳೆಗಳು ಉಜ್ಜಲ್ಪಟ್ಟು ಆಗುವಂತಹ ಕೀಲಿನ ತೊಂದರೆ. ಆಮವಾತ ಅಂದರೆ ಸಾಮಾನ್ಯವಾಗಿ ಆಮವಾತ ಅರ್ಲಿ ಏಜಲ್ಲಿ ಬರ್ತದೆ, ಚಿಕ್ಕ ವಯಸ್ಸಿನಲ್ಲಿ ಬರ್ತದೆ. ಅಲ್ಲಿ ಸವಕಳಿ ಆಗಿರಲ್ಲ, ಗಂಟುಗಳಲ್ಲಿ, ಜಾಯಿಂಟ್ಗಳಲ್ಲಿ ಇನ್ಫ್ಲಮೇಷನ್ ಆಗಿರ್ತದೆ, ನಂಜಾಗಿರುತ್ತೆ, ಅಲ್ಲಿ ಆಮ ಇರ್ತದೆ. ಆಮ ಅಂತಂದರೆ ಇಂಡೈಜೆಸ್ಟೆಡ್ ಮೆಟೀರಿಯಲ್, ಒಂದು ಪಾಯ್ಸನಸ್ ಮೆಟೀರಿಯಲ್ಲು ಆ ಜಾಯಿಂಟ್ಸ್ಗಳಲ್ಲಿ, ಕೀಲುಗಳಲ್ಲಿ ತುಂಬಿಕೊಂಡಿರ್ತದೆ, ಕೀಲುಗಳಲ್ಲಿ ಬಾವು ಇರ್ತದೆ. ಅಂಥ ಆಮವಾತದಲ್ಲಿ, ಸಂಧಿವಾತದಲ್ಲಿ ಎರಂಡ ತೈಲವನ್ನು ಬಳಕೆ ಮಾಡಬಾರ್ದು. ಎಲ್ಲ ಸಂದರ್ಭದಲ್ಲೂ ಕೂಡ ಈ ಎಣ್ಣೆಯನ್ನು, ಎಲ್ಲದಕ್ಕೂ ಎರಂಡ ತೈಲವನ್ನು ಹಚ್ಚೋದು ತಪ್ಪು. ಸಂಧಿವಾತದಲ್ಲಿ ಯಾವುದೇ ಕಾರಣಕ್ಕೂ ಹರಳೆಣ್ಣೆಯನ್ನು ಬಳಕೆ ಮಾಡಬಾರದು, ಆಮವಾತದಲ್ಲಿ ಬಳಕೆ ಮಾಡಬೇಕು. ಇದಕ್ಕೆ ಸಿಂಹನಾದ ಅಂತ ಹೇಳ್ತಾರೆ ಇನ್ನೊಂದು ಹೆಸರು ಏರಂಡಕ್ಕೆ. ಅಂದರೆ ಸಿಂಹ ಗರ್ಜನೆ ಮಾಡಿದ ತಕ್ಷಣ ಕಾಡಿನಲ್ಲಿರುವಂತಹ ಇನ್ನಿತರ ಪ್ರಾಣಿಗಳು ಎದುರಿ ಹೆಂಗೆ ಒಡಗ್ಬಿಡ್ತಾವೋ ಹಂಗೆ ಇದು ಹರಳೆಣ್ಣೆಯನ್ನು ಹಚ್ಚಿದಾಗ ಆಮವಾತ ಅಂದರೆ ಆಮದಿಂದ ಬಂದಿರುವಂತಹ ಜಾಯಿಂಟ್ ಪೇನು ಎದುರಿ ಓಡೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸಿಂಹನಾದ ಅಂತ ಹೇಳ್ತಾರೆ. ನೀವು ಕೇಳಿದಿರಾ, ಸಿಂಹನಾದ ಗುಗ್ಗುಲು ಅಂತ ಹೇಳ್ತಾರೆ. ಆಮವಾತದಲ್ಲಿ ಜಾಯಿಂಟ್ ಪೇನ್ಸಲ್ಲಿ ಉಪಯೋಗ ಮಾಡೋವಂಥದ್ದು ಒಂದು. ಅದರಲ್ಲಿ ಅರಳು ಬೀಜವನ್ನು, ಹರಳೆಣ್ಣೆಯನ್ನು ಹೆಚ್ಚಾಗಿ ಉಪಯೋಗ ಮಾಡಿರ್ತಾರೆ. ಸೊ ಅಂಥವರು ಈ ಉಷ್ಣ ತೈಲವನ್ನು ಆ ಜಾಯಿಂಟ್ಸಲ್ಲಿ ಆಮವಾತದಲ್ಲಿ ಹಚ್ಚಿ ಸ್ವಲ್ಪ ಸೇಕ ಕೊಡಬೇಕು, ಫರ್ಮೆಂಟೇಷನ್ ಕೊಡಬೇಕು, ಕಾವು ಕೊಡಬೇಕು, ಉಪ್ಪಿನ ಕಾವು, ಇನ್ನಿತರ ಕಾವುಗಳನ್ನು ಕೊಟ್ಟಾಗ ಕಾವು ಕೊಡುವಂತಹ ಉದ್ದೇಶ ಹಚ್ಚಿದಂತಹ ಎಣ್ಣೆ ದೇಹದ ಒಳಗಡೆ ಹೋಗಲಿ, ಸೇರಲಿ, ಜಾಯಿಂಟ್ಸ್ಗೆ ರೀಚ್ ಆಗಲಿ. ಚರ್ಮದ ಮುಖೇನ, ಚರ್ಮದಲ್ಲಿರುವಂತಹ ರಂಧ್ರಗಳು ಕಾವು ಕೊಟ್ಟಾಗ ಓಪನ್ ಅಪ್ ಆಗಿ ಎಣ್ಣೆ ಒಳಗಡೆ ಇಳಿತದೆ, ಒಳಗಡೆ ಸೇರುತ್ತೆ, ಜಾಯಿಂಟ್ ನೋವು ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶ. ಸೊ ಏರಂಡ ತೈಲದ ಬಳಕೆಯನ್ನು ನೀವು ಆಂತರಿಕವಾಗೂ ಪ್ರಯೋಗ ಮಾಡಿದ್ರಿ, ಬಹಿರ್ಮುಖವಾಗಿಯೂ ಪ್ರಯೋಗ ಮಾಡಿದ್ರಿ. ತಲೆಗೆ ಹಚ್ಚುವಾಗ ಹಚ್ಚಿ, ಮೈಗೆ ಹಚ್ಚಬೋದಾ, ಎಣ್ಣೆ ಸ್ನಾನಕ್ಕೆ ಹಚ್ಚಿ. ಯಾರಿಗೆಲ್ಲ ಶೀತ ಆಗ್ತದೆ, ತಿರ್ಗ ತಿರ್ಗ ನೆಗಡಿ ಕೆಮ್ಮು ಆಗ್ತದೆ, ಅಂಥವರು ಏರಂಡ ತೈಲವನ್ನು ಬಳಕೆ ಮಾಡಿ. ಉಷ್ಣ ಇರೋಂಥವರು ಖಂಡಿತವಾಗೂ ಬಳಕೆ ಮಾಡಬಾರದು. ಉಷ್ಣ ಇರೋಂಥವ್ರು ಕೊಬ್ಬರಿ ಎಣ್ಣೆ ಆಯ್ತು ಹಚ್ಚಿರಿ, ಬಾದಾಮಿ ಎಣ್ಣೆಯನ್ನು ಹಚ್ಚಿರಿ. ಶೀತ ಇರೋಂಥವರು ಎರಂಡ ತೈಲವನ್ನು, ಹರಳೆಣ್ಣೆಯನ್ನು ಹಚ್ಚಿರಿ. ಭಾಳಷ್ಟು ಜನರಲ್ಲಿ ಇದು ಒಂದು ತಪ್ಪು ಕಲ್ಪನೆ ಇದೆ. ಹರಳೆಣ್ಣೆ ತಂಪು ಅಂತಂದು ತಲೆಗೆ ಹಾಕೊಂಡು ತಟ್ಟಿ ಅಂತಾರೆ. ತಪ್ಪು ವೀಕ್ಷಕರೇ. ಹರಳೆಣ್ಣೆ ಹೀಟು, ಉಷ್ಣವೀರ್ಯ ದ್ರವ್ಯ. ಇದನ್ನು ತಿಳ್ಕೊಂಡು ಹರಳೆಣ್ಣೆಯನ್ನು ನೀವು ಬಳಕೆ ಮಾಡಿರಿ. ನೋಡಿ ವೀಕ್ಷಕರೇ, ಕೈಯಲ್ಲಿ ಚಾಕು ಇದೆ, ಚಾಕುವನ್ನು ತರಕಾರಿ ಹೆಚ್ಚಕ್ಕೂ ಪ್ರಯೋಗ ಮಾಡ್ಬೋದು, ಕೈಯನ್ನು ಕೊಯ್ಕೊಳ್ಳೋದು ಹೋಗ್ಬೋದು.
ಸಿಡದು ಬಳಕೆ ಮಾಡಿರಿ. ಹರಳೆಣ್ಣೆ ಶೀತದ ಇರೋರು ಉಪಯೋಗ ಮಾಡ್ಬೇಕಾ, ಉಷ್ಣವಿರೋರು ಬಳಕೆ ಮಾಡ್ಬೇಕಾ ಅಂತ ತಿಳ್ಕೊಂಡು ಉಪಯೋಗ ಮಾಡಿ. ವಿಷಯವನ್ನಂತೂ ಎಲ್ರಿಗೂ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.